ಇದಕ್ಕೆ ಒಂದು 1200 ವರ್ಷ ಆಯ್ತು ಅಂತ ಹೇಳ್ತಾರೆ. 1200 ವರ್ಷ 1200 ವರ್ಷ ಆಯ್ತು ಈ ಮಠಕ್ಕೆ ಅಂತ ಹೇಳಿ. ಇದು ಎರಡು ಧೂಮಾವತಿ ಅಂತ ಹೇಳಿ, ಒಂದು ಗುಂಟಾರ ಧೂಮಾವತಿ, ಒಂದು ಬಡ್ಡೆ ಧೂಮಾವತಿ ಅಂತ ಹೇಳಿ. ಜಿಎಫ್ಎನ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ದೇವಿ ಪ್ರಸಾದ್. 1200 ವರ್ಷಗಳ ಇತಿಹಾಸವಿರುವಂತಹ ಒಂದು ನಿಗೂಢವಾಗಿರುವಂತಹ ಒಂದು ಮಠ ಈ ಪ್ರದೇಶದಲ್ಲಿ ಮಧ್ವಾಚಾರ್ಯರು ದೀಕ್ಷೆ ತಗೊಂಡಿರುವಂತಹ ಒಂದು ಮಠ. ಉಡುಪಿ ಶ್ರೀಕೃಷ್ಣ ಮಠಕ್ಕಿಂತಲೂ ಹಳೆಯದಾಗಿರುವಂತಹ, ಅತಿ ಇತಿಹಾಸ ಪುರಾತನವಾಗಿರುವಂತಹ ಒಂದು ಮಠ ಅಂತ ಹೇಳಬಹುದು. ಬನ್ನಿ ಕ್ಷೇತ್ರ ಪರಿಚಯ ಮಾಡೋಣ. ಇನ್ನು ಇಲ್ಲಿನ ಇತಿಹಾಸ ಹೇಳ್ತಾ ಹೋದ್ರೆ, ಕೊಟ್ಯಾಡಿ ಕರ್ನೂರು ಮಠ ಅಚ್ಯುತ ಪ್ರಜ್ಞರ ಸ್ವಂತ ಮಠ. ಅವರು ಪೂರ್ವಾಶ್ರಮದಲ್ಲಿ ಕಲ್ಲೂರಾಯ ವಂಶದವರು, ಸಾಮವೇದಿಗಳು, ವಿಶ್ವಾಮಿತ್ರ ಗೋತ್ರದವರು. ಕಲ್ಲೂರಾಯ ಎಂದರೆ ತುಳುವಿನಲ್ಲಿ ಕಲ್ಲೂರಯೇ ಅಥವಾ ಕಲ್ಲೂರಿನವ ಎಂದರ್ಥ. ಇದು ಕಲ್ಲೂರು ಆಗಬಹುದು ಅಥವಾ ಕಲ್ಕೂರು ಆಗಬಹುದು. ಹಿಂದೆ ನೀಲಾವರ ಮಹಿಷಮರ್ದಿನಿ ದೇಗುಲದಲ್ಲಿ 8 ಗೃಹಸ್ಥ ಮಂದಿಗೆ ಪೂಜೆಯ ಹಕ್ಕು ಇದ್ದಾಗ ಅವರಲ್ಲಿ ಒಬ್ಬ ಗೃಹಸ್ಥ ಕುಟುಂಬದವರು ಕಲ್ಲೂರಾಯ ಮನೆತನದವರಾಗಿರ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಎಲ್ಲಾ ನದಿಗಳು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹರಿದ್ರೆ ಇಲ್ಲಿನ ನದಿ ಹರಿಯೋದು ಮಾತ್ರ ಪಶ್ಚಿಮದಿಂದ ಪೂರ್ವದ ಕಡೆಗೆ. ಸಾವಿರದ 1200 ವರ್ಷ ಮಠಕ್ಕೆ ಆಯ್ತು. 1200 ವರ್ಷ ಆಯ್ತು ಗೋಪಾಲಕೃಷ್ಣ ಮಠದ ದೇವರು. ಓಕೆ. ಆಮೇಲೆ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ನಾವು ನೀಲಾವರದಿಂದ ಬಂದವರು ಇಲ್ಲಿಗೆ ವಲಸೆ. ನೀಲಾವರ ನಮ್ಮ ಮೂಲ ನೀಲಾವರ, ಕಲ್ಲೂರಾಯ. ನೀಲಾವರದಲ್ಲಿ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ 8 ಕುಟುಂಬದಲ್ಲಿ ಒಂದು ಕುಟುಂಬ ವಲಸೆ ಬಂದಿ ಇಲ್ಲಿಗೆ. ವಲಸೆ ಬಂದು ಇಲ್ಲಿ ಸುತ್ತಮುತ್ತ ಎಲ್ಲ ನಿಂತಿತ್ತು. ಓಕೆ. ಅದರಲ್ಲಿ ಆ ಕುಟುಂಬದಲ್ಲಿ ಬಂದವರು ನಾವು ಇದು ಕಲ್ಲೂರಾಯರಂತೆ. ಕಲ್ಲೂರಾಯ ಅದರಲ್ಲಿ ಆ ಕುಟುಂಬದಲ್ಲೇ ಇದ್ದವರು ನಮ್ಮ ಮೂಲ ಅಚ್ಯುತ ಪ್ರಜ್ಞರು ಅಂತೇಳಿ. ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರು ಗುರುಗಳು. ಹಾಗೆ ಮಧ್ವಾಚಾರ್ಯರು ಚಿಕ್ಕದಿರುವಾಗಲೇ ಅವರು 2 ವರ್ಷ ತಮ್ಮ ಗುರುಗಳ ಒಟ್ಟಿಗೆ ಇದ್ರು ಅಂತೇಳಿ, ಅಚ್ಯುತ ಪ್ರಜ್ಞರೊಟ್ಟಿಗೆ. ಆಮೇಲೆ ಅವರಿಗೆ ಸನ್ಯಾಸ ದೀಕ್ಷೆ ಆಯ್ತು. ಅದಕ್ಕೆ ಒಂದು ದಾಖಲೆ ಈಗ ಇರುವುದೇನಂತ ಹೇಳಿದ್ರೆ, ತುಳುನಾಡಿನಲ್ಲಿ ಮಧ್ವ ಪರ್ಯಟನೆ ಅಂತ ಒಂದು ಪುಸ್ತಕ ಇದೆ ನೋಡಿದ್ದು, ತುಳುನಾಡಿನ ಮಧ್ವ ಪರ್ಯಟನೆ ಅಂತೇಳಿ. ಈ ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳಿದೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ದೀಕ್ಷೆ ಅವರಿಗೆ ಸಿಕ್ಕಿದೆ? ಕರ್ನೂರು ಮಠ ಅವರಿಗೆ ದೀಕ್ಷೆ ಆದ ಜಾಗ. ಓಕೆ. ಮಧ್ವಾಚಾರ್ಯ ಈಗ ಅಷ್ಟಮಠಗಳು ಉಂಟಲ್ಲ ಉಡುಪಿಯಲ್ಲಿ, ಅದಕ್ಕೆ ಇದು ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಸಂಬಂಧ, ಅದಕ್ಕಿಂತ ಪೂರ್ವದಲ್ಲೇ ಇದ್ದ ಮಠ ಇದು. ಯಾವುದು? ಕರ್ನೂರು ಮಠ. ಕರ್ನೂರು ಮಠ ಅದೊಂದು ಸ್ಥಾಪನೆ ಆಗಿ ಒಂದು 750 ವರ್ಷ ಅಥವಾ 800 ವರ್ಷ ಆಗಿರ್ಬೋದು. ಓಕೆ ಓಕೆ. ಆದ್ರೆ ಇದು ಇತಿಹಾಸ ಪ್ರಸಿದ್ಧ ಅಂದ್ರೆ, ಪೇಜಾವರ ಸ್ವಾಮಿಗಳು ಹಿಂದಿನ ಪೇಜಾವರ ಸ್ವಾಮಿಗಳಿದ್ರಲ್ಲ, ತೀರಿ ಹೋದ್ರಲ್ಲ, ಅವರ ಪರ್ಯಾಯ ಸಮಯದಲ್ಲಿ ಮಧ್ವಾಚಾರ್ಯ 800ನೇ ವರ್ಧಂತಿ ಸವಾಯದಲ್ಲಿ ಹುಟ್ಟಿದ ವರ್ಧಂತಿ ಉತ್ಸವ ಆ ಸಮಯದಲ್ಲಿ ಅವರಿಗೆ ಮಧ್ವಾಚಾರ್ಯ ಆ ಸಮಯದಲ್ಲಿ ಮಧ್ವಾಚಾರ್ಯ 800 ವರ್ಷ ಆಯ್ತು ಅಂತ ಹೇಳಿ. ಅದಕ್ಕಿಂತ ಆದ್ರೆ ಒಂದು ಇನ್ನೊಂದು 25 ವರ್ಷ ಹಿಂದೆ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ದು ಯಾವ್ದು, ಅಷ್ಟಮಠಗಳು ಉಡುಪಿಯಲ್ಲಿ. ಅಷ್ಟಮಠಗಳು ಅವರು 6-7 ವರ್ಷ ಅಥವಾ 8 ವರ್ಷ ಇರಬಹುದು. ಆ ಸಮಯದಲ್ಲಿ ಅವರಿಗೆ ದೀಕ್ಷೆ ಆಗಿದ್ದಿಲ್ಲ. ಓಹೋ. ಮಧ್ವಾಚಾರ್ಯ 6 ದೇವರುಗಳಿದ್ದಾರೆ ಅಲ್ಲಿ. ಉಮಾಮಹೇಶ್ವರ, ಮಹಾಗಣಪತಿ, ದುರ್ಗಾ ಪರಮೇಶ್ವರಿ, ಆಮೇಲೆ ಮಹಾವಿಷ್ಣು, ಆಮೇಲೆ ಉಮಾಮಹೇಶ್ವರ, ಆದಿತ್ಯನಾರಾಯಣ, ಸುಬ್ರಹ್ಮಣ್ಯ, ಗೋಪಾಲಕೃಷ್ಣ, ಒಟ್ಟಿಗೆ ಸರಿ 7 ದೇವರಿಗೆ ಪೀಠದಲ್ಲಿ ಪೂಜೆ ಆಗ್ಬಿಡಿ. 7 ದೇವರಿದ್ದಾರೆ. ಬರೀ ಗೋಪಾಲಕೃಷ್ಣ ಮಾತ್ರ ಅಲ್ಲ, ಒಟ್ಟಿಗೆ 7 ದೇವರು ಇದ್ದಾರೆ. ಗೋಪಾಲಕೃಷ್ಣ ಪರಿವಾರ ದೇವರುಗಳು, ಒಟ್ಟಿಗೆ 7 ಜನ ಇದ್ದಾರೆ. ಬಳ್ಳಾರಿಗಳು ಆಳ್ತಾ ಇದ್ರು ಅಂತೇಳಿ, ಬಳ್ಳಾರಿ ಸಂಬಂಧಪಟ್ಟ ಜಾಗಗಳೆಲ್ಲ ಇದು ಅಂತೇಳಿ. ಅದಕ್ಕೆ ನೋಡಿ ನೋಡಿ ಈ ತರ ಇದೆ ನೋಡಿ. ಇದು ಎರಡು ಧೂಮಾವತಿ ಅಂತ ಹೇಳಿ, ಒಂದು ಗುಂಟಾರ್ ಧೂಮಾವತಿ, ಒಂದು ಬಡ್ಡೆ ಧೂಮಾವತಿ ಅಂತ ಹೇಳಿ. ಧೂಮಾವತಿ ದೇವ, ಧೂಮಾವತಿ ದೇವಗಳ ಅದಕ್ಕೆ ವರ್ಷಕ್ಕೆ ಒಂದು ಸಾರಿ ತಮ್ಮಿಲ್ ಆಗುತ್ತದೆ ಇಲ್ಲಿ. ಧೂಮಾವತಿ ಧೂಮಾವತಿ ಆರಾಧನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಳ್ಳಾರಿಗಳು ಬಳ್ಳಾರದ ಭೂತಗಳು ಧೂಮಾವತಿ. ಅದು ಧೂಮಾವತಿ ಅದು ಹಿಂದಿನ ಇದು ಕುರುಗಳಂದ್ರೆ ಅಷ್ಟೇ ಕೆಲವು ಕಡೆ ಎಲ್ಲ ಇರೋದು ಆ ರೀತಿ ಧೂಮಾವತಿ ಆರಾಧನೆ ಹಾಗೆ ಒಂದು ಆರಾಧನೆಗಳಿರ್ತವೆ. ಈಗ ಬಲ್ಲಾಳರ ಕಾಲದಲ್ಲಿ ಇದ್ದ ಕಾರಣ ಇಲ್ಲಿ ಹೀಗೆ ಹಾಗೆ ಆ ಧೂಮಾವತಿ ಆರಾಧನೆ ಬಂದ್ರೆ ಕುಂಟಾ ಧೂಮಾವತಿ ಅಂತ, ಬಡ್ಡೆ ಧೂಮಾವತಿ ಅಂತ ಎರಡು ಧೂಮಾವತಿಗಳು. ಅದು ಬಳ್ಳಾರರ ಕಾಲದಿಂದ ಬಳ್ಳಾರ ಜಾಗವನ್ನು ಆಳ್ತಾ ಇದ್ರೆ ಅವ್ರು ಬಿಟ್ಟಂತ ಜಾಗಗಳು ಅಂತೇಳಿ, ಉಂಬಳಿ ಬಿಟ್ಟ ಜಾಗಗಳು ಹಾಗೆ. ಓಕೆ. ವರ್ಷ ವರ್ಷ ಪ್ರತಿ ಕೋಲ ಆಗ್ತದೆ.
ಕೂತ್ಕೊಳ್ಬಾರ್ದು ಪವಿತ್ರವಾಗಿರೋ ಕಲ್ಲು ಧೂಮಾವತಿ ಅಂತ ಅದು ಬಲ್ಲಾರದ ಕಾಲದಿಂದ ಬಂದಂತ ಇದು ಅದು ಗುರುಗಳು ಆ ಧೂಮಾವತಿ ಆರಾಧನೆ ಅದೇ ಆ ಧೂಮಾವತಿ ಆರಾಧನೆ ಹೇಳೋದು ಹಿಂದಿನ ಇದಿತ್ತು ಅಂತ ಹೇಳಿದ್ವಿ ಹಾಗೆಲ್ಲ ಕಲ್ಲು ಹಾಕಿ ಆರಾಧನೆ ಮಾಡೋದು ಇರೋದಿಲ್ಲ ಅದಕ್ಕೆ ಹಳೆ ಸಂಬಂಧ ಇದ್ದರಿಂದ ಅದಕ್ಕೆ ಅದು ಹಾಗೆ ಆಚರಣೆ ಮಾಡಿಕೊಂಡು ಬರ್ತದೆ ಹಾಗೆ ಹಾಗೆ ಇರುತ್ತೆ ಬಲ್ಲಾರದ ಕಾಲದಿದ್ರೆ ಆ ತರದ ಆಚರಣೆಗಳು ಇರ್ತವೆ ಆಚರಣೆ ಇದ್ದಂತೆ ಅದು ಬಲ್ಲಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಹಾಗೆ ಇದು ಮಾಡೋದು ಸೊ ಹಾಗಾದ್ರೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮಡಿಗೆ ಅರ್ಪಿಸ್ತಾ ಇದ್ದೇನೆ ಅಲ್ಲಿವರೆಗೂ ಜೈ ಹಿಂದ್.